ನಮಸ್ಕಾರ ಬಾಸು ಎಲ್ಲರಿಗೂ, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಗುರು. ಇವತ್ತು ಮ್ಯಾಚ್ ಡೇ, ಗೇಮ್ ಆನ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ, ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪ್ರೀ ಶೋಗೆ ಎಲ್ಲರಿಗೂ ಸ್ವಾಗತ, ವೆಲ್ಕಮ್ ಬ್ಯಾಕ್. ಅಂಡ್ ಯಾರು ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ರೆ ಎಲ್ಲರಿಗೂ ಶುಭೋದಯ ಮಗ. ಈ ಮ್ಯಾಚು ಎಲ್ಲಿ ನಡೀತಿದೆ, ಹೆಂಗೆ ನಡೀತಿದೆ, ಎತ್ತ ನಡೀತಿದೆ, ಜೊತೆಗೆ ಏನೆಲ್ಲ ಆಗ್ಬೋದು, ಪ್ರಿಡಿಕ್ಷನ್ಸು ಅದು ಇದು ಎಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಈ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಫಸ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸೊ ಮೇಯ್ನ್ ಮ್ಯಾಟ್ರಿಗೆ ಇವಾಗ ಹೋಗ್ಬಿಡೋಣ ಗುರು. ಇವತ್ತು ಮ್ಯಾಚ್ ನಡೀತಾ ಇರೋದು ಗುವಾಹಟಿ ಸ್ಟೇಡಿಯಮ್ಮಲ್ಲಿ. ಸೊ ಮ್ಯಾಚಲ್ಲಿ ರೇರ್ ಆಗಿ ಆಗೋದು, ಆ್ಯಕ್ಚುಲಿ ಎರಡೆರಡು ಇಂಟರ್ನ್ಯಾಷನಲ್ ಮ್ಯಾಚ್, ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಮ್ಯಾಚು ಈ ಸ್ಟೇಡಿಯಮ್ಮಲ್ಲಿ ಆಗಿದೆ ಅಂತ ಅಪ್ಡೇಟು. ಸೊ ಓಕೆ, ಈ ಸ್ಟೇಡಿಯಮ್ಮಲ್ಲಿ ಹೆಂಗಿದೆ ವಿಕೆಟು ಅಂತಂದರೆ, ಸೊ ಇಲ್ಲಿ ನಿಮಗೆ ಏನು ಹೇಳ್ತಾರೆ, ಇದಕ್ಕೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿನೂ ಅಲ್ಲ, ಜೊತೆಗೆ ಒಂಥರ ಬೌಲಿಂಗ್ ಫ್ರೆಂಡ್ಲಿನೂ ಅಲ್ಲ, ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗು. ಲಾಸ್ಟ್ ಸ್ಟೇಡಿಯಂ ಥರ ನಿಮಗೆ ತಿರುವನಂತಪುರಂ ತ್ರಿವೆಂಡ್ರಮ್ ಥರ ನಿಮಗೆ ಇಲ್ಲಿ ಫುಲ್ ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗೂ ಆಗೋದಿಲ್ಲ, ಸಿಕ್ಕಾಪಟ್ಟೆ ಹೈ ಸ್ಕೋರಿಂಗೂ ಆಗೋದಿಲ್ಲ ಅಂತ ಈ ವಿಕೆಟು ಹೇಳ್ತಾ ಇದೆ. ಹೈ ಸ್ಕೋರಿಂಗ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ವಂತೆ, ಅಂದರೆ ಹೊಡೆದ್ರೂ ಹೊಡಿಬೋದು, ಹೇಳೋದಕ್ಕಾಗೋದಿಲ್ಲ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದರೆ ಹೊಡೆದ್ರೂ ಹೊಡಿಬೋದು. ಸೊ ಅದೆಲ್ಲ ಬ್ಯಾಟಿಂಗ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಆಬ್ವಿಯಸ್ಲಿ ಪಿಚ್ ಅಂತೂ ಮ್ಯಾಟ್ರ್ ಆಗೇ ಆಗುತ್ತೆ. ಗೊತ್ತಿರೋದು ನಿಮಗೆ ಲಾಸ್ಟ್ ಟೈಮು ಹೆಂಗಾಯಿತು ಅಂತ ಟ್ರಿವೆಂಡ್ರಮ್ ಸ್ಟೇಡಿಯಮ್ಮಲ್ಲಿ. ಸೊ ಈ ಸ್ಟೇಡಿಯಂ ಏನಿದೆ, ಸೊ ಇದು ಜಾಸ್ತಿ ಹೈ ಸ್ಕೋರಿಂಗು ಮಾಡೋಕ್ಕಾಗಲ್ಲ, ಲೋ ಸ್ಕೋರಿಂಗು ಮಾಡೋಕ್ಕಾಗಲ್ಲ. ಆವ್ರೇಜ್ ಫಸ್ಟ್ ನಿಂಗ್ ಸ್ಕೋರ್ ಬಂದು ಎರಡೇ ಮ್ಯಾಚ್ ಆಗಿರೋದು ಇಂಟರ್ನ್ಯಾಷನಲ್ ಮ್ಯಾಚು, ಅದೆಲ್ಲ ಲೆಕ್ಕ ತೊಗೊಂತು ಅಂದರೆ 140 ಇದೆ. ಸೊ 160-170 ಹೊಡಿತು ಅಂತಂದರೆ ಒಂದು ಗುಡ್ ಸ್ಕೋರ್ ಅಂತ ಹೇಳ್ತಾ ಇದೆ ಗುರು. ಆ್ಯಂಡ್ ಈ ಗುವಾಹಟಿಯಲ್ಲಿ ವಿನ್ನಿಂಗ್ ಚಾನ್ಸಸ್ಸು, ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಯಾರಿಗೆ ಅಂತಂದರೆ, ಬ್ಯಾಟಿಂಗ್ ಸೆಕೆಂಡ್ ಆಡೋದವ್ರಿಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ. 80% ವಿನ್ನಿಂಗ್ ಚಾನ್ಸ್ ಇದೆ ಬ್ಯಾಟಿಂಗ್ ಸೆಕೆಂಡ್ ಆಡೋದವ್ರಿಗೆ, ಬ್ಯಾಟಿಂಗ್ ಫಸ್ಟ್ ಆಡೋದವ್ರು ಆಲ್ಮೋಸ್ಟ್ ಸೋತಿದ್ದಾರೆ ಅಂತ ಹೇಳ್ಬೋದು. ಆಗಿರೋದೆ ಕಡಿಮೆ ಮ್ಯಾಚಸ್ಸು ಇದರಲ್ಲಿ. ಸೊ ಅದ್ರಲ್ಲಿ ನಾವೆಲ್ಲ ತೊಗೊಂಡು ಅನಾಲಿಸಿಸ್ ಮಾಡೋದಕ್ಕಾಗೋದಿಲ್ಲ, ನೋಡೋಣ ಹೈ ಸ್ಕೋರಿಂಗ್ ಆಗುತ್ತೆ ಇವತ್ತು, ಲೋ ಸ್ಕೋರಿಂಗ್ ಆಗುತ್ತಾ ಅಂತ. ಪ್ರಿಡಿಕ್ಷನ್ನು, ಸ್ಟ್ಯಾಟ್ಸು, ಅನಾಲಿಸಿಸು ಎಲ್ಲ ಇದ್ದಿದ್ದೇನೆ. ವರ್ಕೌಟ್ ಆಗಲೇಬೇಕು ಅಂತ ಇಲ್ಲ, ಲಾಸ್ಟ್ ಮ್ಯಾಚ್ ವರ್ಕೌಟ್ ಆಯಿತು ಅಂತ ಈ ಮ್ಯಾಚ್ ವರ್ಕೌಟ್ ಆಗಲೇಬೇಕು ಅಂತ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಪ್ಲೇಯಿಂಗ್ 11, ಪ್ರಾಬಬಲ್ ಪ್ಲೇಯಿಂಗ್ 11. ನನ್ನ ಪ್ರಕಾರ ಇಂಡಿಯನ್ ಟೀಮಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ, ಅದೇ 11 ಜೊತೆ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದೀಪಕ್ ಶರ್ ಅವ್ರಿಗೆ ಇನ್ನೂ ಚಾನ್ಸ್ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ. ಸೊ ಅದೇ 11 ಜೊತೆ ಆಡ್ತಾರೆ ಗುರು. ಸೌತ್ ಆಫ್ರಿಕಾ ಕೂಡ ಪ್ರಾಬಬ್ಲಿ ಅದೇ 11 ಜೊತೆ ಹೋದರೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಗ, ಈ ಮ್ಯಾಚ್ನ ಗೆಲ್ಲಬೇಕು ಅಂತಂದರೆ ಒಂದು ಸ್ವಲ್ಪ ಲಕ್ಕು ಕೂಡ ಇರಬೇಕು. ಲಕ್ ಅಂದರೆ ಕಂಪ್ಲೀಟ್ಲಿ ಲಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತಲ್ಲ, ಟಾಸ್ ಮ್ಯಾಟ್ರ್ ಆಗುತ್ತಲ್ಲ, ಟಾಸಿಗೆ ಲಕ್ ಇರಬೇಕು ಆಬ್ವಿಯಸ್ಲಿ. ಟಾಸ್ ಬಿಟ್ಟು ನೋಡ್ತು ಅಂದರೆ ಸ್ಕಿಲ್ ಇರಬೇಕು. ಸೊ ಸ್ಕಿಲ್ ಇದ್ದವರು ಮ್ಯಾಚ್ನ ನೆನ್ನೆ ಅಂದರೆ ಲಾಸ್ಟ್ ಮ್ಯಾಚ್ನ ಇದ್ದರು, ಬ್ಯಾಟಿಂಗಲ್ಲಿ ಚೆನ್ನಾಗೆ ಕೇಪಬಿಲಿಟಿ ತೋರಿಸ್ತವರು, ಸೂರ್ಯಕುಮಾರ್ ಯಾದವ್ ಅಂತ ಎಕ್ಸ್ಟ್ರಾಡನರಿ ಸ್ಕಿಲ್ ಇರುವಂಥ ಬ್ಯಾಟರ್ ನಮ್ಮ ಇಂಡಿಯನ್ ಟೀಮಲ್ಲಿ ಇರೋವರೆಗೂ ನಮ್ಮ ಇಂಡಿಯನ್ ಟೀಮ್ಗೆ ಒಂಥರ ಏನು ಹೇಳ್ತಾರೆ, ತೊಂದರೆ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಬ್ಯಾಟಿಂಗ್ ಸ್ಕಿಲ್ ಆಬ್ವಿಯಸ್ಲಿ ಮ್ಯಾಟರ್ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಲೋ ವಿಕೆಟಲ್ಲಿ, ಫ್ಲ್ಯಾಟ್ ವಿಕೆಟ್ ಅಲ್ಲದೇ ಇರುವಂಥ ವಿಕೆಟಲ್ಲಿ ಒಂಥರ ಟೆಸ್ಟ್ ಮ್ಯಾಚ್ ಪಿಚ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಆಗಿದ್ದು, ಈ ಮ್ಯಾಚ್ ಗೊತ್ತಿಲ್ಲ, ನೋಡೋಣ ಟೆಸ್ಟ್ ಮ್ಯಾಚ್ ಪಿಚ್ ಥರ ಇದೆಯೋ ಅಥವಾ ಬೇರೆ ಪಿಚ್ ಥರ ಇದೆ ಅಂತ. ಇದರಲ್ಲೇ ಬ್ಯಾಟಿಂಗ್ ಆಡಬೇಕು ಅಂದರೆ ಎಕ್ಸ್ಟ್ರಾ ಆರ್ಡರಿ ಸ್ಕಿಲ್ ಇರಬೇಕು. ಇದನ್ನ ಟಿ ಟ್ವೆಂಟಿ ಪಿಚ್ಗೆ ಕನ್ವರ್ಟ್ ಮಾಡುವಂಥ ಸ್ಕಿಲ್ಲು ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಆಬ್ವಿಯಸ್ಲಿ ಇದ್ದೇ ಇದೆ. ಬೇರೆ ಪಿಚ್ಚಲ್ಲೇ ಆಡ್ತಾರೆ ಅವರು, ಎಲ್ಲರೂ ಬೇರೆ ಪಿಚ್ಚಲ್ಲಿ ಆಡಿದ್ರೆ, ಎಲ್ಲರೂ ಒಂದು ಪಿಚ್ಚಲ್ಲಿ ಆಡಿದ್ರೆ ಸೂರ್ಯಕುಮಾರ್ ಯಾದವ್ ಅವರೇ ಬೇರೆ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ. ಸೊ ನೋಡೋಣ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನು ಟಾಪ್ ಫ್ಯಾಂಟಸಿ ಪಿಕ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ನಿಂಗ್ ಅಪ್ಲಿಕೇಶನು ನಿಮಗೆ ನಾನು ಹೊಸದಾಗಿ ತೊಗೊಂಬಂದಿದ್ದೀನಿ. ಸೊ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟೆಡ್ ಇರೋ ಚೆಕ್ಔಟ್ ಮಾಡಿ ಒಂದು ಸಲ. ಹೆವಿ ಅಂದರೆ ಹೆವಿ ರಿಟರ್ನ್ಸ್ ಇದೆ. ಸೌತ್ ಆಫ್ರಿಕಾ ಮೇಲೆ ನೀವೇನು ಬೆಟ್ ಮಾಡಿದ್ರಿ ಅಂತಂದರೆ 100 ರುಪೀಸ್ ಹಾಕಿದ್ರಿ ಅಂತಂದರೆ ಡಬಲ್ಗಿನ್ನ ಜಾಸ್ತಿ ಸಿಗುತ್ತೆ, ಅಂದರೆ ಸೌತ್ ಆಫ್ರಿಕಾ ಗೆಲ್ಲುತ್ತೆ ಅಂತ. ನಿಮಗೇನೋ ಸೌತ್ ಆಫ್ರಿಕಾ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ, ಅದ್ರ ಮೇಲೆ ಹಾಕಿ ಇಂಡಿಯಾ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಇಂಡಿಯಾ ಮೇಲೆ ಹಾಕಿ. ಇಂಡಿಯಾ ಏನಾದ್ರು ಗೆಲ್ತು ಅಂದರೆ ನಿಮಗೆ 1.5 ಟೈಮ್ಸು ರಿಟರ್ನ್ಸು ಬರುತ್ತೆ. ಸೊ ಚೆಕ್ಔಟ್ ಮಾಡಿ ಒಂದು ಸಲ, ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಕೊಡ್ತೀನಿ, ಟೆಲಿಗ್ರಾಮ್ ಚಾನಲ್ದು ಅದರಲ್ಲಿ ಹಾಕಿರ್ತೀನಿ. ಇವಾಗ ಬರೋಣ ಫ್ಯಾಂಟಸಿ ಪಿಕ್ಸ್ ವಿಚಾರಕ್ಕೆ. ಕ್ವಿಂಟನ್ ಡಿಕಾಕ್ ಅವ್ರನ್ನ ಹಾಕೊಂಡಿದ್ದೀನಿ ಸೌತ್ ಆಫ್ರಿಕಾ ಪರವಾಗಿ. ಲಾಸ್ಟ್ ಮ್ಯಾಚ್ ಏನೋ ಇನ್ಸಿಡೆಂಟ್ಸ್ ಆಗಿಬಿಟ್ಟು ಒಂಥರ ಅನ್ಫಾರ್ಚುನೇಟ್ ಆಗಿ ಔಟ್ ಆಗೋಗ್ಬಿಡಿದ್ರೆ, ಏನೋ ಯಾ ಪಾಪ ಅಂತ ಹಾಕ್ಕೊಂಡಿದ್ದೀನಿ. ನೋಡೋಣ ಈ ಮ್ಯಾಚ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, ಸೂರ್ಯಕುಮಾರ್ ಯಾದವ್, ಕೆ ಎಲ್ ರಾಹುಲ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇವರಿಬ್ರು, ಅದಕ್ಕೋಸ್ಕರ ಇಬ್ಬರು ಹಾಕ್ಕೊಂಡಿದ್ದೀನಿ. ಆಮೇಲೆ ಪಾರ್ಲ್ ಅವ್ರನ್ನ ಹಾಕ್ಕೊಂಡಿದ್ದೀನಿ, ಅಕ್ಷರ್ ಪಟೇಲ್, ಹರ್ಷಲ್ ಪಟೇಲ್, ಮಾರ್ಕ್ ರಮ್. ಮಾರ್ಕ್ ರಮ್ ಅವರು ಡಿಸೆಂಟಾಗಿ ನಿಂತ್ಕೊಂಡು ಆಡ್ತಿದ್ರು, ಒಂಥರ ಅನ್ಪ್ಲೇಯಬಲ್ ಡಿಲಿವರಿ ಆಗೋಗ್ಬಿಡ್ತು ಪಾಪ ಅವರಿಗೆ. ಸೊ ಲಕ್ಕು ಕೂಡ ಮ್ಯಾಟ್ರ್ ಆಗಬೇಕು ಗುರು ಸೌತ್ ಆಫ್ರಿಕನ್ಸ್ಗೆ, ಪಾಪ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಲಾಸ್ಟ್ ಮ್ಯಾಚ್ ಆಗಿದ್ದು ನೋಡ್ತು ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಈಸಿ ಇರಲಿಲ್ಲ, ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡೋಕೆ ಈಸಿ ಇತ್ತು ಅಂದರೆ ಅಲ್ಲೂ ಕೂಡ ಏನು ಈಸಿ ಇರಲಿಲ್ಲ, ಒಂದು ಸ್ವಲ್ಪ ಬೆಟರ್ ಆಗಿತ್ತು ಅಷ್ಟೇ. ಸೊ ಒಂಥರ ಅಲ್ಲಕ್ಕೂ ಕೂಡ ಮ್ಯಾಟ್ರ್ ಆಗುತ್ತೆ, ಟಾಸ್ ಮ್ಯಾಟ್ರ್ ಆಬ್ವಿಯಸ್ಲಿ ಆಗಿದೆ. ದೀಪಕ್ ಶರ್, ಹರ್ಷಲ್ ಪಟೇಲ್, ಕಂಗಿಸುರ ಬಣ್ಣ, ಹರ್ಷದೀಪ್ ಸಿಂಗ್, ಹರ್ಷದೀಪ್ ಸಿಂಗ್ನ ಕ್ಯಾಪ್ಟನ್ ಬೇರೆ ಮಾಡ್ಬಿಟ್ಟಿದ್ದೀನಿ, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ವಿಕೆಟ್ಸ್ಗಳು ಜಾಸ್ತಿ ಬೀಳೋ ಸಾಧ್ಯತೆ ಇರುತ್ತೆ ಈ ಮ್ಯಾಚಲ್ಲಿ. ಬೌಲರ್ಸ್ಗಳನ್ನ ಜಾಸ್ತಿ ಹಾಕ್ಕೊಳ್ಳಿ ಬ್ಯಾಟರ್ಸ್ಗಿಂತ, ಅಂದರೆ ನ್ಯೂಟ್ರಲ್ ಆಗಿ ಹಾಕ್ಕೊಳ್ಳಿ ಹೆಂಗೆ ಬೇಕೋ ಹಂಗೆ. ಬೌಲರ್ಸ್ಗಳು ಇರಲೇಬೇಕು ಗುರು, ಯಾಕಂದರೆ ವಿಕೆಟ್ಸ್ಗಳು ಜಾಸ್ತಿ ಬೀಳುತ್ತೆ.